ಸರ್, ನಾವು ಇದು 10ನೇ ವರ್ಷದ ಕನ್ನಡ ಹಬ್ಬ ಹಾಗೂ 2ನೇ ವರ್ಷದ ಗೊರವನಹಳ್ಳಿ ಲಕ್ಷ್ಮಿ. ನಾವು ಪ್ರತಿ ವರ್ಷ ಸಪ್ರೇಟ್ ಮಾಡ್ತಾ ಇದ್ದೋ, ಈ ಸಲದಿಂದ ಎರಡನ್ನು ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇದೊಂದು ಊರ ಹಬ್ಬ ಥರ ಆಚರಿಸ್ಬೇಕು ಅಂತ ಹೇಳ್ಬಿಟ್ಟು ಕನ್ನಡ ಹಬ್ಬನ ಕನ್ನಡ ಹಬ್ಬದಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿನ ಕರೆತಂದು ನಾವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲ ಒಂದು ನಾಡಿನಲ್ಲಿ ಹುಟ್ಟಿದವ್ರಿಗೆ ಸಂಕ್ರಾಂತಿ, ಶಿವರಾತ್ರಿ, ಯುಗಾದಿ ನೂರಾರು ಹಬ್ಬಗಳಿದೆ. ಆದರೆ ಕನ್ನಡ ನಾಡಲ್ಲಿ ಹುಟ್ಟಿದವನು ಪ್ರತಿಯೊಬ್ಬರೂ ಸಹ ಮಾಡಬೇಕಾಗಿರೋದು ಕನ್ನಡ ಹಬ್ಬ. ವರ್ಷಪೂರ್ತಿ ಕನ್ನಡ ಹಬ್ಬ ಮಾಡಲಿ, ವರ್ಷಪೂರ್ತಿ ಕನ್ನಡ ಬಾವುಟ ಎತ್ತಲಿ, ವರ್ಷಪೂರ್ತಿ ಕನ್ನಡ ಬಳಸಿ ಅಂತ ನಾವು ಜನಗಳಿಗೂ ಕರೆ ಕೊಡ್ತೀವಿ. ಮತ್ತು ನಿಮ್ಮ ಮುಖಾಂತರ ಎಲ್ಲರಿಗೂ ತಿಳಿಯಲಿ ಅಂತ ಒಂದು ಸಂದೇಶ ಕೊಡ್ತಾ ಇದ್ದೇನೆ. ನಾವು ಕೂಡ 158 ಕಳಶ ನಾವು ಮೊದಲ ಸಲ ಮಾಡಿದಾಗ 51 ಕಳಶ ಮಾಡಿದ್ದು, ಆ ನಂತರ 101 ಕಳಶಕ್ಕೆ ಅಂತ ಈ ಸಲ ಇಟ್ಟು ಇಲ್ಲಿ ಭಕ್ತಾದಿಗಳು ಜಾಸ್ತಿ ಆಗಿರೋದ್ರಿಂದ 158 ಕಳಶನ ಈ ಸಲ ತರಿಸಿದ್ದೇವೆ. ಈ ಪ್ರೋಗ್ರಾಂ ಪ್ರಯುಕ್ತ ನಮ್ಮಲ್ಲಿ ಇವತ್ತು ದಿನಕ್ಕೆ ಒಂದು ದಿನದಲ್ಲಿ 3 ಸಲ ಮಂಗಳಾರತಿ ಮಾಡ್ತೇವೆ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಅಂತ 3 ಮಂಗಳಾರತಿ ಇರುತ್ತೆ. ಅದೇ ರೀತಿ 3 ಮಂಗಳಾರತಿನಲ್ಲೂ ಸಹ 3 ಹೊತ್ತು ಕೂಡ ಒಂದು ಅನ್ನದಾನ ಮಾಡುವಂಥ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೇವೆ. ಆಮೇಲೆ ಇದೇ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಸಂಜೆ ಸೌಭಾಗ್ಯಲಕ್ಷ್ಮಿ ಪೂಜೆಯನ್ನು ಎಲ್ಲ ಮಹಿಳೆಯರಿಗೋಸ್ಕರ ಒಂದು ಬಾಗಿನ ಕೊಡೋ ಮುಖಾಂತರ ಒಂದು ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ, ತಾಯಿ ಎಲ್ಲರನ್ನು ಸಂತೃಪ್ತಿಗೊಳಿಸ್ತಿ. ಯಾಕೆಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಆಗಲೇ ನೀರಿನ ಆಹಾಕಾರ ತುಂಬ ಇದೆ ಎಲ್ಲ ಕಡೆ. ಅದೆಲ್ಲವನ್ನು ತೊಲಗಿಸಿ ತಾಯಿ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾವೊಂದು ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೇವೆ. ಕನ್ನಡ ಸಂಗೀತ ನಾವೊಂದು ಆಸರೆ ಚಾರಿಟಬಲ್ ಟ್ರಸ್ಟ್ ಅಂತ ನಮ್ಮದೇ ಒಂದು ಟ್ರಸ್ಟ್ ಇಟ್ಕೊಂಡಿದ್ದೇವೆ. ಆ ಟ್ರಸ್ಟ್ ಮುಖೇನ ಈ ಸಲ ಜಯ ಕರ್ನಾಟಕ ರಕ್ಷಣಾ ಸೇನೆ ಅನ್ನೋದು ನಾನು ಈ ಸಲ ಅಧ್ಯಕ್ಷ ಆಗಿದ್ದೇನೆ. ಅದಕ್ಕೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅದನ್ನು ಸಹ ನಾಡಿದ್ದು ಅಂದರೆ ಭಾನುವಾರ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದ್ರ ಮುಖೇನ ಅದನ್ನು ಸಹ ಈ ಕ್ಷೇತ್ರದೊಳಗಡೆ ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ನನ್ನ ಹೆಸರು ಆರ್ ಮಂಜುನಾಥ್, ಆದರೆ ಎಲ್ಲರೂ ಕನ್ನಡ ಮಂಜು ಅಂತಾನೆ ಕರೆಯೋದು. ಕನ್ನಡ ಮಂಜು, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ.